ಹಲೋ ಆರ್ ಕೆ ಬಿ ಫ್ರಮ್ ಆರ್ಕ್ ಮ್ಯೂಸಿಕ್. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ಒಂದು ವ್ಲಾಗ್ ಮಾಡ್ತೀವಿ. ಯಾವ ವ್ಲಾಗಪ್ಪ ಅಂದರೆ ಒಂದು ಆ್ಯಕ್ಚುಲಿ ಪಿಕ್ಚರ್ ಹೋಗ್ತೀವಿ. ಯಾವ ಪಿಕ್ಚರ್ ಅಂದರೆ ವಿಕ್ರಾಂತ್ ರೋಣ. ಆ್ಯಕ್ಚುಲಿ ಯಾವ ಥಿಯೇಟ್ರಪ್ಪ ಅಂದರೆ ವಿಕ್ಟೋರಿಯಾ ಸಿನಿಮಾಸ್. ಈಗ ಆ್ಯಕ್ಚುಲಿ ಈಗ ಹೋಗ್ತಿದ್ದೀವಿ. ಈಗ ಈಗ ಥಿಯೇಟ್ರ್ ಕಡೆ ಹೋಗ್ತಿದ್ದೀವಿ. ಈಗ ನೋಡ್ತಿರ್ಬೋದು ಇದು ಕಾಮಾಕ್ಷಿ ಬಳ್ಳಿ, ಇದು ವಿಕ್ಟೋರಿಯಾ ಸಿನಿಮಾಸ್. ಇದು ಈಗ ಥಿಯೇಟ್ರ್ ಹತ್ರ ಬಂದಿವಿ. ಈಗ ವಿಕ್ಟೋರಿಯಾ ಸಿನಿಮಾಸ್ ಹತ್ರ ಈಗ 3D ಗ್ಲಾಸ್ ಚೆಕಿಂಗ್ ಎಲ್ಲ ಆಯ್ತು. ಈಗ ಹೊರಗಡೆ ಈಗ 3D ಗ್ಲಾಸ್ ತೊಗೊಂಡೆ. ಈಗ ಸಿನಿಮಾ ಹಾಲ್ ಒಳಗಡೆ ಎಂಟ್ರಿ ಆದವು. ಈಗ 3D ಎಫೆಕ್ಟ್ ಹೆಂಗಂದರೆ, ಆ್ಯಕ್ಚುಲಿ ಸ್ಕ್ರೀನಲ್ಲಿ ಏನೇ ಒಂದು ಎಫೆಕ್ಟ್ ಆದರೂ ನಮ್ಮ ಕಣ್ಮುಂದೆ ಬಿದ್ದಂಗೆ ಆಗುತ್ತೆ. ಒಂದು ಕಲ್ಲೆಸಿದ್ರು ನಮ್ಮ ಕಣ್ಮುಂದೆ ಬಿದ್ದಂಗೆ ಆಗುತ್ತೆ. ಅದು 3D ಎಫೆಕ್ಟ್ ಅಂದರೆ. ಈಗ ಸ್ಪೆಕ್ಸ್ ಹಾಕೊಂಡೆ. ಈಗ ಮತ್ತು ಒಂದು ಥಿಯೇಟ್ರಲ್ಲಿ ಡಾಲ್ಬಿ ಸ್ಪೀಕರ್ಸ್ ಇದೆ. ಫಿಲಮ್ ಸ್ಟಾರ್ಟ್ ಆಗಿದೆ. ನೋಡ್ತಿರ್ಬೋದು 3D ಪ್ರೊಜೆಕ್ಟರ್ ಆ್ಯಕ್ಚುಲಿ ಎಲ್ಲಿಂದ ಎಲ್ಲಿವರೆಗೆ ಪ್ರೊಜೆಕ್ಟ್ ಆಗ್ತಿದೆ ಅಂತ ನೋಡ್ತಿರ್ಬೋದು ಸ್ಕ್ರೀನ್ಗೆ. ತೋರಿಸ್ತೀನಿ ವ್ಯೂ ಇದು ಹೆಂಗೆ ಹೆಂಗೆ ಕಾಣಿಸ್ತದೆ ಅಂತ ನೋಡ್ತಿರ್ಬೋದು. ಈಗ ಇಂಟರ್ಮಿಷನ್, ಈಗ ಬ್ರೇಕ್. ಈಗ ಸ್ವಲ್ಪ ಅದು ಈಗ ಫಸ್ಟ್ ಆಫ್ ಒಂದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸುದೀಪ್ ಸರ್ ಆ್ಯಕ್ಟಿಂಗ್ ಒಂದು ತುಂಬ ಚೆನ್ನಾಗಿತ್ತು. ನೀರು ಭಂಡಾರಿ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು. ತೊಗೊಂಡ್ವಿ. ಈಗ ಆ್ಯಕ್ಚುಲಿ ಒಂದು ಕೋಕೋ ಮತ್ತು ಒಂದು ಸಮೋಸ. ಒಂದು ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ. ಆ್ಯಂಡ್ ಆ್ಯಕ್ಚುಲಿ 3D ಗ್ಲಾಸ್ ಹಾಕೊಂಡ್ರೆ ಆ್ಯಕ್ಚುಲಿ 4K ಥರ ಕಾಣಿಸುತ್ತೆ ಸ್ಕ್ರೀನು. 3D ಗ್ಲಾಸ್ ಹಾಕೊಳ್ಳಿ ಅಂದರೆ ಸ್ವಲ್ಪ ಇದು ಬ್ಲರ್ ಕಾಣಿಸುತ್ತೆ. ಸೊ 3D ಗ್ಲಾಸ್ ಹಾಕೊಳ್ಳಿ ಪಿಕ್ಚರ್ ನೋಡಿ. 3D ಗ್ಲಾಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಕ್ಚರು. ಆ್ಯಂಡ್ ಈಗ ಪಿಕ್ಚರ್ ಮುಗೀತು. ಈಗ ಆ್ಯಕ್ಚುಲಿ ನೋಡಿದ್ರಲ್ಲ ಈಗ ಹಾಗೆ ಆ್ಯಕ್ಚುಲಿ ಅನೂಪ್ ಭಂಡಾರಿ ಈ ಫಿಲಮ್ ಡೈರೆಕ್ಟ್ರು ಆ್ಯಕ್ಚುಲಿ ಚೆನ್ನಾಗಿ ಫಿಲಮ್ ತೆಗೆದಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಒಂದು ತುಂಬ ಚೆನ್ನಾಗಿತ್ತು. ಸುದೀಪ್ ಸರ್ ಆ್ಯಕ್ಚುಲಿ ಜಾಕ್ಲಿನ್ ಫ್ಯಾರಡೈಸ್ ಆ್ಯಕ್ಚುಲಿ ಹೀರೋ ಹೀರೋಯಿನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಫಿಲಮ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟೋರಿ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಮೂವಿಯಲ್ಲಿ ಆ್ಯಕ್ಷನ್ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಇದೆ. ತುಂಬ ಚೆನ್ನಾಗಿತ್ತು. ಮೂರು ಆ್ಯಕ್ಷನ್ಗಳಿದೆ. ಮತ್ತು ಸಾಂಗ್ಸು, ಎಡಿಟಿಂಗ್ಸು, ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಟ್ರೈ ಮಾಡಿ. ಸೊ ಬೆಲ್ ಬಟನ್ ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಇದೇ ಥರ ಮೂವಿ ರಿವ್ಯೂ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ.